ಮಿತ್ರರೇ ನಮಸ್ಕಾರ ಮಿತ್ರರೇ ಬಿ ಜೆ ಪಿಯಲ್ಲಿ ಟಿಕೆಟ್ ಅನೌನ್ಸ್ ಆದ ಬಳಿಕ ಕರ್ನಾಟಕದಲ್ಲಿ ಯಾವ ಮಟ್ಟಿನ ಭಿನ್ನಮತ ಭುಗಿಲೇದಿತ್ತು ಅಂತ ನಿಮಗೆಲ್ಲ ಗೊತ್ತೇ ಇದೆ ಈಗಲೂ ಕೆಲ ಕ್ಷೇತ್ರಗಳಲ್ಲಿ ಭಿನ್ನಮತ ಹಾಗೆ ಇದೆ ಈ ಭಿನ್ನಮತವನ್ನು ಸರಿ ಮಾಡಬೇಕು ಅಂತ ಸ್ವತಃ ಕೇಂದ್ರದ ಗೃಹ ಸಚಿವ ಬಿ ಜೆ ಪಿಯಲ್ಲಿ ಚಾಣಕ್ಯ ಅಂತ ಕರೆಸಿಕೊಳ್ಳುವಂಥ ಅಮಿತ್ ಶಾ ಒಂದು ಪ್ರಯತ್ನ ಮಾಡಿದರು ದಾವಣಗೆರೆ ತುಮಕೂರು ಚಿಕ್ಕಬಳ್ಳಾಪುರ ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ಏನು ಭಿನ್ನಮತ ಇತ್ತು ಆ ಎಲ್ಲ ಕ್ಷೇತ್ರದ ಮುಖಂಡರುಗಳನ್ನ ಮಾಜಿ ಶಾಸಕರುಗಳನ್ನ ಇವ್ರನ್ನೆಲ್ಲ ಕರೆದು ಮಾತನಾಡುವಂತಹ ಪ್ರಯತ್ನವನ್ನ ಅಮಿತ್ ಶಾ ಮಾಡಿದ್ರು ಯಾವುದೇ ಕಾರಣಕ್ಕೂ ಕೂಡ ನೀವು ಭಿನ್ನಮತವನ್ನ ತೋರ್ಪಡಿಸುವ ಹಾಗಿಲ್ಲ ಪಕ್ಷಕ್ಕೋಸ್ಕರ ಕೆಲಸ ಮಾಡಬೇಕು ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ನೀವೆಲ್ಲ ಕೆಲಸ ಮಾಡಬೇಕು ನಿಮಗ್ ಕೆಲಸ ಮಾಡೋದಕ್ಕಾಗುತ್ತಾ ಇಲ್ವಾ ಅಂತ ಕಡ್ಡಿ ಮುರಿದ ಹಾಗೆ ಪ್ರಶ್ನೆ ಮಾಡಿದ್ರು ಅದು ಕರುಣಾಕರ ರೆಡ್ಡಿ ಅವರಿಗೂ ಅದೇ ಪ್ರಶ್ನೆ ಆಗಿತ್ತು ಎಂ ಪಿ ರೇಣುಕಾಚಾರ್ಯಗೂ ಕೂಡ ಇದೇ ರೀತಿಯ ಪ್ರಶ್ನೆ ಮಾಡಿದ್ರು ಎಲ್ಲರೂ ಅಮಿತ್ ಶಾ ಅವರಿಗೆ ಎದುರುತ್ತರ ನೀಡೋದಕ್ಕೆ ಸಾಧ್ಯ ಆಗುತ್ತೆ ಒಪ್ಕೊಂಡ್ರು ಕೆಲ ಕ್ಷೇತ್ರಗಳಲ್ಲಿ ಭಿನ್ನಮತ ಶಮನ ಕೂಡ ಆಯ್ತು ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಚಿಕ್ಕಬಳ್ಳಾಪುರದಲ್ಲೂ ಕೂಡ ದೊಡ್ಡ ಮಟ್ಟದ ಮತ ಇತ್ತು ಸುಧಾಕರ್ ಪರವಾಗಿ ನಾನು ಕೆಲಸ ಮಾಡೋದಿಲ್ಲ ಅಂತ ಹೇಳಿ ಬೆಂಗಳೂರಿನ ಯಲಂಕದ ಶಾಸಕರಾದಂತಹ ಎಸ್ ಆರ್ ವಿಶ್ವನಾಥ್ ಕೂತಿದ್ರು ಯಾವ ಕಾರಣಕ್ಕೂ ಕೂಡ ಸುಧಾಕರ್ ಜೊತೆಗೆ ಪ್ರಚಾರ ಮಾಡೋದಕ್ಕೆ ಹೋಗೋದಿಲ್ಲ ಅವರಿಗಾಗಿ ಕೆಲಸ ಮಾಡೋದಿಲ್ಲ ಅಂತ ಆನಂತರ ಏನಾಯ್ತು ಭಿನ್ನಮತ ಶಮನ ಆಯ್ತು ಹೀಗೆ ಅಮಿತ್ ಶಾ ಬಂದು ಹೋದ ಬಳಿಕ ಅನೇಕ ಕ್ಷೇತ್ರಗಳಲ್ಲಿ ಭಿನ್ನಮತ ಸ್ವಲ್ಪ ತಣ್ಣಗಾಯ್ತು ಅಮಿತ್ ಶಾ ಶಿವಮೊಗ್ಗ ವಿಚಾರದಲ್ಲೂ ಇದೇ ಪ್ರಯತ್ನ ಮಾಡಿದ್ರು ಈಶ್ವರಪ್ಪನವರಿಗೆ ಖುದ್ದು ಕರೆ ಮಾಡಿದ್ರು ಕರೆ ಮಾಡಿ ಏನ್ ನಿಮ್ಮ ವಿಚಾರ ನೀವೇ ಇಂಥ ಹಿರಿಯರಾಗಿ ಸ್ಪರ್ಧೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಹೀಗೆಲ್ಲ ಒಂದು ಪ್ರಯತ್ನ ಮಾಡಿದ್ರು ಇದೇ ರೀತಿಯಾಗಿ ಮಿತ್ರರೇ ಉತ್ತರ ಕನ್ನಡದಲ್ಲೂ ಕೂಡ ಭಿನ್ನ ಮತವನ್ನು ಶಮನ ಮಾಡೋದಕ್ಕೆ ಅಮಿತ್ ಶಾ ಪ್ರಯತ್ನ ಮಾಡಿದ್ರು ಅದೂ ಕೂಡ ಉತ್ತರ ಕನ್ನಡದ ಹಾಲಿ ಸಂಸದರಾಗಿರುವಂಥ ಅನಂತ್ ಕುಮಾರ್ ಹೆಗಡೆ ಅವರಿಗೆ ಸ್ವತಃ ಅಮಿತ್ ಶಾ ಕರೆ ಮಾಡಿದ್ರು ಮೊದಲಿಗೆ ಅನಂತಕುಮಾರ್ ಹೆಗ್ಡೆ ಕರೆಯನ್ನು ಸ್ವೀಕರಿಸಲಿಲ್ಲ ಆನಂತರ ಬೇರೆ ಪ್ರಯತ್ನದ ಮೂಲಕ ಅನಂತಕುಮಾರ್ ಹೆಗಡೆ ಅವರನ್ನ ಸಂಪರ್ಕ ಮಾಡಲಾಯಿತು ಆಗ ಅನಂತಕುಮಾರ್ ಹೆಗಡೆ ಕೊಟ್ಟಂತಹ ಉತ್ತರಕ್ಕೆ ಸ್ವತಃ ಅಮಿತ್ ಶಾ ದಂಗಾಗಿ ಹೋದರು ಅಮಿತ್ ಶಾ ಕೂಡ ಆ ಉತ್ತರ ಕೇಳಿ ಮೌನರಾದರು ಇದನ್ನು ಕೇಳಿಸ್ಕೊಂಡಂತಹ ರಾಜ್ಯದ ಬಿ ಜೆ ಪಿ ನಾಯಕರುಗಳು ಅವಕ್ಕಾದರು ಅಮಿತ್ ಶಾ ಜೊತೆಗೆ ಹೀಗೂ ಮಾತನಾಡಬಹುದಾ ಅಂತ ಅವರಿಗೆಲ್ಲ ಆಶ್ಚರ್ಯ ಆಯಿತು ಹಾಗಾದರೆ ಮಿತ್ರರೇ ಅನಂತಕುಮಾರ್ ಹೆಗ್ಡೆ ಮತ್ತು ಅಮಿತ್ ಶಾ ನಡುವೆ ಯಾವ ರೀತಿಯಾಗಿ ಸಂವಾದ ನಡೀತು ಆ ದಿನ ನಡೆದಂತಹ ಬೆಳವಣಿಗೆಗಳೇನು ಅನಂತ್ ಕುಮಾರ್ ಹೆಗಡೆ ಪ್ರಚಾರಕ್ಕೆ ಬರ್ತಾರಾ ಭಿನ್ನಮತ ಶಮನ ಆಯಿತಾ ಏನೇನಾಯಿತು ಡೆವಲಪ್ಮೆಂಟು ಬಹಳ ರೋಚಕವಾದಂತಹ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿ ಸಿಕ್ಕಿದೆ ಅದನ್ನು ನಿಮ್ಮ ಮುಂದಿಡುವಂತಹ ಪ್ರಯತ್ನ ಮಾಡ್ತೀನಿ ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡಿದೆ ನೋಡಿ ಉತ್ತರ ಕನ್ನಡದಲ್ಲಿ ಅನಂತಕುಮಾರ್ ಹೆಗಡೆ ನಿರಾಯಾಸವಾಗಿ ಗೆದ್ದು ಬರ್ತಾ ಇದ್ದಾರೆ ಅವರಿಗೆ ಟಿಕೆಟ್ ಕೊಟ್ಟರೆ ಸಾಕು ಯಾವ ನಾಯಕರು ಅಲ್ಲಿಗೆ ಪ್ರಚಾರಕ್ಕೆ ಹೋಗೋದು ಬೇಡ ಅನಂತಕುಮಾರ್ ಹೆಗಡೆ ಗೆದ್ದು ಬರ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದಲೂ ಕೂಡ ಇದೇ ಚಿತ್ರಣ ಇದೆ ಸರಿಸುಮಾರು ಅವರೊಂದು ಇಪ್ಪತ್ತೆಂಟರಿಂದ ಮೂವತ್ತು ವರ್ಷ ಅಲ್ಲಿ ಸಂಸದರಾಗಿ ಕಾರ್ಯನಿರ್ವಹಿಸಿದ್ದಾರೆ ಸುದೀರ್ಘವಾದ ಅನುಭವ ಇದೆ ಕ್ಷೇತ್ರದ ಮೇಲೆ ಅಷ್ಟೇ ಹೋಲ್ಡ್ ಇದೆ ಹಿಂದುತ್ವದ ವಿಚಾರದಲ್ಲಿ ಅವರಿಗೆ ಸರಿಸಮವಾದ ನಾಯಕ ಇನ್ನೊಬ್ಬ ಇಲ್ಲ ಅನಂತಕುಮಾರ್ ಹೆಗಡೆ ಅವರ ಬಗ್ಗೆ ಉತ್ತರ ಕನ್ನಡದಲ್ಲಿ ವಿಶೇಷವಾದ ಪ್ರೀತಿ ಕೂಡ ಇದೆ ಅವರು ಹೆಚ್ಚು ಅಭಿವೃದ್ಧಿ ಮಾಡಿಲ್ಲ ದೊಡ್ಡ ಮಟ್ಟದ ಯಾವುದೇ ಕೆಲಸ ಮಾಡಿಲ್ಲ ಇದೆಲ್ಲದನ್ನು ಅಲ್ಲಿ ಜನ ಒಪ್ಕೊಳ್ತಾರೆ ಆದರೆ ನಮ್ಮ ವೋಟ್ ಮಾತ್ರ ಅನಂತಕುಮಾರ್ ಹೆಗಡೆಗೆ ಅಂತ ಹೇಳ್ತಾರೆ ಯಾಕೆ ಅಂತಂದರೆ ಅವರ ಬದ್ಧತೆ ಅವರ ನಿಷ್ಠೆ ಇದೆಲ್ಲದನ್ನ ಅಲ್ಲಿನ ಜನ ಇಷ್ಟಪಡ್ತಾರೆ ಏನೋ ಒಂಥರ ಅವರೊಬ್ರು ದೊಡ್ಡ ನಾಯಕ ಅಂತ ಅಲ್ಲಿನ ಜನರಿಗೆ ಇಷ್ಟ ಆಗಿ ಹೋಗಿದೆ ಈ ಬಾರಿ ಅನಂತಕುಮಾರ್ ಹೆಗ್ಡೆ ಸ್ಪರ್ಧಿಸೋದಿಲ್ಲ ಅನ್ನುವಂತಹ ವಾತಾವರಣ ಕಳೆದ ಎರಡು ವರ್ಷದಿಂದ ಇತ್ತು ಯಾಕೆ ಅಂತಂದ್ರೆ ರಾಜ್ಯದಲ್ಲಿ ಬೈ ಎಲೆಕ್ಷನ್ ನಡೆಯುತ್ತಲ್ಲ ಕಳೆದ ಬಾರಿ ಆಪರೇಷನ್ ಕಮಲ ನಡೆಯುತ್ತೆ ಹದಿನೇಳು ಶಾಸಕರು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನಿಂದ ಬಿಜೆಪಿಗೆ ಸೇರ್ಕೊಳ್ತಾರೆ ಆಗ ಬೈ ಎಲೆಕ್ಷನ್ ನಡೆಯುತ್ತೆ ಆ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಅನಂತಕುಮಾರ್ ಹೆಗ್ಡೆ ಉತ್ತರ ಕನ್ನಡದ ಬೈ ಎಲೆಕ್ಷನ್ ಅಲ್ಲಿ ಸಾಕಷ್ಟು ಓಡಾಡಿದ್ರು ಅದು ಬೆಳಗಾವಿ ಇರಬಹುದು ಉತ್ತರ ಕನ್ನಡ ಇರಬಹುದು ಆ ಭಾಗದಲ್ಲಿ ಓಡಾಡಿದ್ರು ಶಿವರಾಮ್ ಹೆಬ್ಬಾರ್ ಅವರ ಗೆಲುವಿಗೂ ಕೂಡ ಶ್ರಮ ವಹಿಸಿದ್ರು ಅದಾದ ಬಳಿಕ ಆ ಎಲೆಕ್ಷನ್ ಮುಗಿತಿದ್ದಂತೆ ಅನಂತ್ ಕುಮಾರ್ ಹೆಗಡೆ ಎಲ್ಲೂ ಕಾಣಿಸ್ಕೊಂಡಿರ್ಲಿಲ್ಲ ಅದಕ್ಕೆ ಏನ್ ಕಾರಣ ಕೊಡಲಾಗಿತ್ತು ಕೇಳಿದ್ರೆ ಅನಂತ್ ಕುಮಾರ್ ಹೆಗಡೆ ಅವರಿಗೆ ಅನಾರೋಗ್ಯ ಇದೆ ಅವರೊಂದು ಆಪರೇಷನ್ ಒಳಗಾಗಿದ್ದಾರೆ ಹೀಗಾಗಿ ಅವರು ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ ಅಂತ ಎಷ್ಟರ ಮಟ್ಟಿಗೆ ಅವರ ಆಪ್ತರು ಹೇಳ್ತಾ ಇದ್ರು ಅಂದ್ರೆ ಅವರಿಂದ ರಾಜಕೀಯಕ್ಕೆ ಬರೋದಿಲ್ಲ ರಾಜಕೀಯದಿಂದ ಬಹಳ ದೂರ ಹೋಗಿದ್ದಾರೆ ಅಂತ ಯಾವುದೇ ಮಾಧ್ಯಮಗಳಿಗೆ ಕಾಣಿಸ್ಕೊಳ್ತಾ ಇರಲಿಲ್ಲ ಒಂದೇ ಒಂದು ಹೇಳಿಕೆ ಇರಲಿಲ್ಲ ಯಾವುದೇ ಆಕ್ಟಿವ್ ಪಾಲಿಟಿಕ್ಸ್ ನಲ್ಲಿ ಅವರು ಕಾಣಿಸ್ಕೊಂಡಿರ್ಲಿಲ್ಲ ನರೇಂದ್ರ ಮೋದಿ ಅವರು ಬಂದರೂ ಕೂಡ ಅವರ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರಲಿಲ್ಲ ಆದ್ರೆ ಮಿತ್ರರೇ ಕಳೆದ ಆರು ಅನಂತ್ ಅನಂತಕುಮಾರ್ ಹೆಗಡೆ ದಿಢೀರ್ ಅಂತ ಆ್ಯಕ್ಟಿವ್ ಆಗ್ತಾರೆ ಒಂದಾದ ಮೇಲೆ ಒಂದು ಹೇಳಿಕೆ ಕೊಡ್ತಾರೆ ಆರಂಭದಲ್ಲಿ ಸಿದ್ದರಾಮಯ್ಯವರ ವಿರುದ್ಧ ಹೇಳಿಕೆ ಕೊಡ್ತಾರೆ ಆನಂತರ ರಾಮಮಂದಿರದ ವಿಚಾರದಲ್ಲಿ ಹೇಳಿಕೆ ಕೊಡ್ತಾರೆ ಅದಾದ ಬಳಿಕ ಮತ್ತೆ ಸಂವಿಧಾನ ತಿದ್ದುಪಡಿಯ ಬಗ್ಗೆ ಮಾತನಾಡ್ತಾರೆ ಒಂದಾದ ಮೇಲೆ ಒಂದು ಹೇಳಿಕೆ ಸಾಕಷ್ಟು ಚರ್ಚೆ ಇದೆಲ್ಲ ನಡೀತಾ ಇರುತ್ತೆ ಜೊತೆಗೆ ಅನಂತಕುಮಾರ್ ಹೆಗಡೆ ಅವರು ಇಡೀ ಕ್ಷೇತ್ರದಲ್ಲಿ ಓಡಾಡೋದಕ್ಕೆ ಶುರು ಮಾಡಿದ್ರು ಎಲ್ಲ ಮುಖಂಡರನ್ನು ಮಾತನಾಡಿಸೋದಕ್ಕೆ ಶುರು ಮಾಡಿದ್ರು ಸಭೆ ಸಮಾರಂಭಗಳಲ್ಲಿ ಭಾಗಿಯಾಗ್ತಾ ಇದ್ರು ಸಾಕಷ್ಟು ಚುನಾವಣಾ ತಯಾರಿಯನ್ನು ಕೂಡ ಮಾಡಿಕೊಂಡಿದ್ರು ಅವ್ರು ಯಾವ ರೀತಿಯಾಗಿ ಪ್ರಚಾರ ಮಾಡಬೇಕು ಅನ್ನುವಂಥ ಟೈಮ್ ಟೇಬಲ್ ಕೂಡ ಸಿದ್ಧ ಆಗಿತ್ತು ಇಡೀ ಕ್ಷೇತ್ರದಲ್ಲಿ ಓಡಾಟ ಆಗ್ತಾ ಇತ್ತು ಎಲ್ಲರೂ ಏನು ಅಂದ್ಕೊಂಡಿದ್ರು ಅನಂತಕುಮಾರ್ ಹೆಗ್ಡೆಗೆ ಮತ್ತೆ ಟಿಕೆಟ್ ಸಿಗುತ್ತೆ ಅದು ಕನ್ಫರ್ಮ್ ಆಗಿರೋದ್ರಿಂದಲೇ ಅಂದರೆ ಕೇಂದ್ರ ನಾಯಕರು ಆ ರೀತಿಯಾಗಿ ಸೂಚನೆ ಕೊಟ್ಟಿದ್ದರಿಂದಲೇ ಅನಂತಕುಮಾರ್ ಹೆಗ್ಡೆ ಆ್ಯಕ್ಟಿವ್ ಆಗಿದ್ದಾರೆ ಅಂತ ಎಲ್ಲರೂ ಭಾವಿಸಿದ್ರು ಅಂತಿಮವಾಗಿ ಏನಾಯ್ತು ಕರ್ನಾಟಕ ಬಿಜೆಪಿಯ ಮೊದಲಲ್ಲಿ ಇಷ್ಟು ಅನೌನ್ಸ್ ಆಯಿತು ಇಪ್ಪತ್ತು ಕ್ಷೇತ್ರಗಳಿಗೆ ಅಭ್ಯರ್ಥಿಯನ್ನು ಘೋಷಣೆ ಮಾಡಲಾಯಿತು ಈ ಪಟ್ಟಿಯಲ್ಲಿ ಅನಂತಕುಮಾರ್ ಹೆಸರು ಇರಲಿಲ್ಲ ಆಗ ಅನಂತಕುಮಾರ್ ಹೆಗ್ಡೆ ಅವರು ಮತ್ತೆ ಮನೆ ಸೇರ್ಕೊಂಡ್ರು ಅವರಿಗೆಲ್ಲೋ ಒಂದು ರೀತಿಯಲ್ಲಿ ಅದರ ವಾಸನೆ ಬರೋದಕ್ಕೆ ಶುರುವಾಯಿತು ಹೋ ಈ ಬಾರಿ ನನ್ನನ್ನ ದೂರ ಇಡ್ತಾರೆ ಅನಂತ್ ಕುಮಾರ್ ಹೆಗ್ಡೆಗೆ ಆ ಸೂಟ್ ಸಿಕ್ತು ಈಗ ಅವರು ಮನೆಯಿಂದ ಹೊರ ಬರಲಿಲ್ಲ ಆ ನಂತರ ಉತ್ತರ ಕನ್ನಡಕ್ಕೆ ವಿಶ್ವೇಶ್ವರ ಹೆಗಡೆ ಕಾಗೇರಿಯನ್ನು ಘೋಷಿಸಲಾಯಿತು ಅದಾದ ಬಳಿಕ ಬಂತು ಅನಂತಕುಮಾರ್ ಹೆಗಡೆ ಯಾರ ಸಂಪರ್ಕಕ್ಕೂ ಸಿಕ್ಕಿಲ್ಲ ಎಷ್ಟರ ಮಟ್ಟಿಗೆ ಆಗಿದೆ ಅಂತ ಬಿತ್ತೆ ಅನಂತ್ ಕುಮಾರ್ ಹೆಗಡೆ ಅವರ ಮುನಿಸನ್ನ ಶಮನ ಮಾಡಬೇಕು ಅಂತೇಳಿ ಮಾಜಿ ಶಾಸಕ ಹಾಲಪ್ಪನವರನ್ನ ಕಳಿಸಲಾಗಿತ್ತಂತೆ ಅನಂತಕುಮಾರ್ ಹೆಗಡೆ ಮನೆಗೆ ಹಾಲಪ್ಪನವರು ಹೋಗಿದ್ರಂತೆ ಅನಂತಕುಮಾರ್ ಹೆಗಡೆ ಅವರನ್ನ ಬರಮಾಡಿಕೊಂಡು ಮಾತನಾಡಿಸಿದರೆ ಏನ್ ವಿಚಾರ ಬಂದಿದ್ದು ಏನ್ ವಿಷಯ ಅಂತ ಬಹಳ ಗರಂ ಆಗಿ ಮಾತನಾಡಿದ್ರಂತೆ ಮನೆಗೆ ಬಂದಿದ್ದು ಹೀಗೆ ನೀವು ಭಿನ್ನಮತ ತೋರಿಸಬಾರದು ಬಿಜೆಪಿ ನಾಯಕರು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ನೀವು ಪ್ರಚಾರದಲ್ಲಿ ಭಾಗಿಯಾಗಬೇಕು ಇದನ್ನೆಲ್ಲ ಹೇಳೋದಕ್ಕೆ ನೀವು ಯಾರು ನನಗೆ ಗೊತ್ತಿದ್ದ ಹಾಗೆ ನಾನು ಮಾಡ್ತೀನಿ ಎನ್ನುವ ರೀತಿಯಲ್ಲಿ ಅನಂತಕುಮಾರ್ ಹೆಗಡೆ ಮಾತನಾಡಿದ್ರಂತೆ ಒಂದು ಸೌಜನ್ಯಕ್ಕೂ ಕೂಡ ಅವರಿಗೆ ವಿಶ್ವಾಸದಿಂದ ಮಾತನಾಡಿಸ್ಲಿಲ್ವಂತೆ ಅಷ್ಟರ ಮಟ್ಟಿಗೆ ಸಿಟ್ಟುಕೊಂಡಿದ್ರು ಜೊತೆಗೆ ಹಾಲಪ್ಪ ಮತ್ತು ಅನಂತಕುಮಾರ್ ಹೆಗಡೆ ಒಟ್ಟಿಗೆ ನಿಂತಾಗ ಅವರ ಆಪ್ತ ಸಹಾಯಕ ಒಂದು ಫೋಟೋ ತೆಗೆದ್ರಂತೆ ಅದರಿಂದ ವಿಪರೀತ ಕೋಪಗೊಂಡಂತಹ ಅನಂತಕುಮಾರ್ ಹೆಗಡೆ ತನ್ನ ಆಪ್ತ ಸಹಾಯಕನಿಗೆ ಹೇಳಿ ಆ ಮೊಬೈಲ್ ಅನ್ನು ಕಸಿದುಕೊಂಡು ಆ ಫೋಟೋವನ್ನು ಅಲ್ಲಿ ಡಿಲೀಟ್ ಮಾಡಿಸಿದ್ರಂತೆ ಆ ಘಟನೆಯಿಂದ ಹಾಲಪ್ಪಗೆ ಕೂಡ ಇರಿಸು ಮುರಿಸು ಉಂಟಾಗಿದೆ ಅದನ್ನು ಹಾಲಪ್ಪನವರು ಬಂದು ರಾಜ್ಯ ಬಿಜೆಪಿ ಮುಖಂಡರಿಗೆ ಹೇಳಿದ್ದಾರೆ ಅನಂತಕುಮಾರ್ ಹೆಗಡೆ ಇಷ್ಟೊಂದು ಕೋಪಗೊಂಡಿದ್ದಾರೆ ಅಂತ ಅದಾದ ಬಳಿಕ ಸ್ವತಃ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅನಂತ್ ಕುಮಾರ್ ಮನೆಗೆ ಹೋಗಿದ್ದಾರೆ ಏನಕ್ಕೆ ಬೆಂಬಲ ಕೇಳೋದಕ್ಕೋಸ್ಕರವಾಗಿ ಆದ್ರೆ ಅನಂತ್ ಕುಮಾರ್ ಹೆಗಡೆ ಮನೆ ಗೇಟನ್ನೇ ತರಿಸಿಲ್ವಂತೆ ಒಳಗ್ ಕೂಡ ಬಿಟ್ಕೊಂಡಿಲ್ಲ ವಿಶ್ವೇಶ್ವರ ಹೆಗಡೆ ಕಾಗೇರಿಗೆ ಅಲ್ಲಿಗೆ ಕೇಂದ್ರ ನಾಯಕರಿಗೂ ವಿಷಯ ಮುಟ್ಟಿದೆ ಅನಂತ್ ಕುಮಾರ್ ಹೆಗಡೆ ತೀರಾ ಕೋಪಗೊಂಡಿದ್ದಾರೆ ಅವ್ರು ಚುನಾವಣೆಯಲ್ಲಿ ಭಾಗಿಯಾಗ್ತಿಲ್ಲ ಅಂತ ಮಿತ್ರ ಉತ್ತರ ಕನ್ನಡ ಇದೆಯಲ್ಲ ಇದೊಂಥರ ವಿಭಿನ್ನ ಕ್ಷೇತ್ರ ಅಲ್ಲಿ ಬಿಜೆಪಿ ಗೆಲ್ತಾ ಇದೆ ಅಲ್ಲಿ ಬಿಜೆಪಿಯ ಕೇಡರ್ ತುಂಬಾ ಸ್ಟ್ರಾಂಗ್ ಆಗಿದೆ ಅಂತ ಎಲ್ಲರೂ ಅಂದುಕೊಳ್ಳಬಹುದು ಆದ್ರೆ ಮಿತ್ರರೇ ಅದನ್ನ ಗೆಲ್ಲೋದು ಅಷ್ಟು ಸುಲಭ ಇಲ್ಲ ಅಲ್ಲಿ ಅನಂತಕುಮಾರ್ ಹೆಗಡೆಗೆ ಎಲ್ಲರ ಬೆಂಬಲವೂ ಕೂಡ ಇತ್ತು ಅಲ್ಲಿ ದೊಡ್ಡ ಮಟ್ಟದಲ್ಲಿ ಈ ಮೀನುಗಾರಿಕೆ ಮಾಡ್ತಾರಲ್ಲ ಆ ಸಮುದಾಯದವರ ಓಟ್ ಇದೆ ಅದು ಅನಂತಕುಮಾರ್ ಹೆಗಡೆ ಪಾಕೆಟ್ನಲ್ಲಿರುವಂತಹದ್ದು ಈಗ ಬೇರೆ ಅಭ್ಯರ್ಥಿಯನ್ನು ನಿಲ್ಲಿಸಿದಂತಹ ಸಂದರ್ಭದಲ್ಲಿ ಅದನ್ನು ಪಡೆದುಕೊಳ್ಳುತ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಇದೆಲ್ಲವೂ ಕೂಡ ಕೇಂದ್ರ ನಾಯಕರಿಗೆ ಗೊತ್ತು ಹೀಗಾಗಿ ಅಮಿತ್ ಶಾ ರಾಜ್ಯಕ್ಕೆ ಬಂದಂತಹ ಸಂದರ್ಭದಲ್ಲಿ ಅನಂತಕುಮಾರ್ ಅವರ ಮನವೊಲಿಸೋದಕ್ಕೆ ಮುಂದಾಗಿದ್ದಾರೆ ನೀವು ಭಿನ್ನಮತ ಮಾಡಬಾರ್ದು ಏನೋ ಅವರಿಗೆ ಒಂದು ಸಮಾಧಾನ ಹೇಳಬೇಕು ಅಂತ ಅಮಿತ್ ಶಾ ಹೊರಟಿದ್ದಾರೆ ಮಿತ್ರರು ಈಶ್ವರಪ್ಪನವರಿಗೆ ಕಾಲ್ ಮಾಡಿದ್ರಲ್ಲ ಆ ನಿಂದ ನಿಮಗೆ ಹೇಳ್ತೀನಿ ಅಮಿತ್ ಶಾ ಒಂದು ಬೇರೆ ಬೇರೆ ಕ್ಷೇತ್ರದ ಒಂದು ಮೀಟಿಂಗ್ ಮಾಡ್ತಾರೆ ಆ ಮೀಟಿಂಗ್ ಮುಗಿದ ಬಳಿಕ ರಾಜ್ಯ ಬಿಜೆಪಿಯ ನಾಲ್ಕು ಪ್ರಭಾವಿ ಮುಖಂಡರು ಜೊತೆಗೆ ಅಮಿತ್ ಶಾ ಕೂತಂತಹ ಸಂದರ್ಭದಲ್ಲಿ ಈಶ್ವರಪ್ನವರಿಗೆ ಕಾಲ್ ಮಾಡ್ತಾರೆ ಅಮಿತ್ ಶಾ ಅವರು ತನ್ನ ಮೊಬೈಲ್ ನಿಂದಲೇ ಕಾಲ್ ಮಾಡಿದ್ರು ಲೌಡ್ ಸ್ಪೀಕರ್ ಆನ್ ಮಾಡಿದ್ರು ಈಶ್ವರಪ್ನವರು ಕರೆಯನ್ನು ಸ್ವೀಕರಿಸ್ತಾರೆ ಮಾತನಾಡ್ತಾರೆ ತನ್ನ ಭಿನ್ನಮತವನ್ನೆಲ್ಲ ಹೇಳ್ಕೊಳ್ತಾರೆ ನಂತರ ಡೆಲ್ಲಿಗೆ ಈಶ್ವರಪ್ನವ್ರನ್ನ ಕರೀತಾರೆ ಇದು ಆರಂಭದಲ್ಲಾಗಿದ್ದು ಅದಾಗ್ತಿದ್ದ ಹಾಗೆ ಅದೇ ಸ್ಟೈಲ್ ನಲ್ಲಿ ಅನಂತ್ ಕುಮಾರ್ ಹೆಗಡೆ ಅವರಿಗೂ ಕೂಡ ಅಮಿತ್ ಶಾ ಕಾಲ್ ಮಾಡ್ತಾರೆ ಐದು ಬಾರಿ ಕಾಲ್ ಮಾಡ್ತಾರೆ ಅನಂತ್ ಕುಮಾರ್ ಹೆಗಡೆ ರಿಸೀವ್ ಮಾಡೋದಿಲ್ಲ ಮಿತ್ರರ ಯೋಚನೆ ಮಾಡಿ ಅಮಿತ್ ಶಾ ಕಾಲ್ ಮಾಡಿರುವಂತಹದ್ದು ಹೀಗೆ ಅಮಿತ್ ಶಾ ಐದು ಬಾರಿ ಕರೆ ಮಾಡಿದ್ರು ಕೂಡ ಅನಂತಕುಮಾರ್ ಹೆಗಡೆ ಅದನ್ನು ರಿಸೀವ್ ಮಾಡೋದಿಲ್ಲ ರಾಜ್ಯ ಬಿಜೆಪಿ ನಾಯಕರು ಅಮಿತ್ ಶಾ ಅವರಿಂದ ಒಂದು ಸಣ್ಣ ಮೆಸೇಜ್ ಬಂದ್ರೆ ಸಾಕು ರಾತ್ರಿ ಕೂಡ ಎದ್ದು ಕೂರ್ತಾರೆ ಹೀಗಿರುವಾಗ ಅನಂತ್ ಕುಮಾರ್ ಹೆಗಡೆ ಅಮಿತ್ ಶಾ ಅವರ ಕಾಲನ್ನು ಸ್ವೀಕರಿಸೋದಿಲ್ಲ ಅದಾದ ಬಳಿಕ ಅಮಿತ್ ಶಾ ಇನ್ನೊಂದು ಪ್ರಯತ್ನ ಮಾಡ್ತಾರೆ ಅವರ ಆಪ್ತ ಸಹಾಯಕನಿಗೆ ಕರೆ ಮಾಡಿಸಿ ಆ ಮೂಲಕವಾಗಿ ಅನಂತ್ ಕುಮಾರ್ ಹೆಗಡೆ ಅವರನ್ನ ಸಂಪರ್ಕಿಸುವ ಪ್ರಯತ್ನ ಮಾಡ್ತಾರೆ ಅದು ಕೂಡ ಸಾಧ್ಯ ಆಗೋದಿಲ್ಲ ಅಷ್ಟಕ್ಕೆ ಅಮಿತ್ ಶಾ ಪ್ರಯತ್ನವನ್ನ ನಿಲ್ಲಿಸೋದಿಲ್ಲ ಮುಂದುವರೆದು ಅನಂತ್ ಕುಮಾರ್ ಹೆಗಡೆ ಅವರಿಗೆ ಆಪ್ತವಾಗಿರುವಂತಹ ರಾಜ್ಯದ ಓರ್ವ ಬಿಜೆಪಿ ನಾಯಕನ ಮೂಲಕ ಅನಂತಕುಮಾರ್ ಹೆಗಡೆ ಅವರಿಗೆ ಕಾನ್ಫರೆನ್ಸ್ ಕಾಲ್ ಹಾಕೋದಕ್ಕೆ ಹೇಳ್ತಾರೆ ಕಾನ್ಫರೆನ್ಸ್ ಕಾಲ್ ಮೂಲಕ ಅವರನ್ನ ಕನೆಕ್ಟ್ ಮಾಡಿ ಅಂತ ಆಗ ಅನಂತಕುಮಾರ್ ಹೆಗಡೆ ಅವರು ಕಾಲನ್ನು ಸ್ವೀಕರಿಸ್ತಾರೆ ಅವ್ರಿಗೆ ತಿಳಿಸಲಾಗುತ್ತೆ ಹೀಗೆ ಅಮಿತ್ ಶಾ ಅವರು ಕಾನ್ಫರೆನ್ಸ್ ಕಾಲ್ನಲ್ಲಿದ್ದಾರೆ ನಿಮ್ಮ ಜೊತೆಗೆ ಮಾತನಾಡಬೇಕಂತೆ ಅಂತ ಮಿತ್ರರೇ ನೀವು ಊಹೆ ಮಾಡಿರೋದಕ್ಕೆ ಸಾಧ್ಯ ಇಲ್ಲ ಆ ರೀತಿಯಾಗಿ ಅನಂತಕುಮಾರ್ ಹೆಗಡೆ ಅಮಿತ್ ಶಾಗೆ ಉತ್ತರ ಕೊಡ್ತಾರೆ ಇದನ್ನು ಕೇಳಿಸ್ಕೊಂಡಂತಹ ರಾಜ್ಯ ಬಿ ಜೆ ಪಿ ನಾಯಕರು ದಂಗು ಬಡಿದು ಕೂರ್ತಾರೆ ಅನಂತಕುಮಾರ್ ಹೆಗಡೆ ಅವರು ಏನು ಹೇಳ್ತಾರೆ ಅಂತಂದರೆ ನಾನು ನನ್ನ ವೈಯಕ್ತಿಕ ಕೆಲಸದಲ್ಲಿ ತೊಡಗಿದ್ದೇನೆ ನನಗೀಗ ಸಮಯ ಇಲ್ಲ ಮುಂದೆ ಸಮಯ ಹಾಗೂ ಅವಶ್ಯಕತೆ ಬಂದಾಗ ನಾನು ಅವ್ರ ಜೊತೆಗೆ ಮಾತನಾಡ್ತೀನಿ ಈಗ ಮಾತನಾಡಲು ಯಾವುದೇ ವಿಷಯವೂ ಇಲ್ಲ ಸಮಯವೂ ಇಲ್ಲ ಹೀಗಂತ ನೇರವಾಗಿ ಅಮಿತ್ ಶಾ ಕೇಳ್ತಾರೆ ಇದಕ್ಕೆ ಮುಂದುವರೆದು ಅಮಿತ್ ಶಾ ಏನೋ ಕೇಳೋದಕ್ಕೆ ಹೋಗ್ತಾರಂತೆ ಆಗ ಅನಂತಕುಮಾರ್ ಹೆಗಡೆ ಏನು ಹೇಳ್ತಾರೆ ಅಂತಂದ್ರೆ ಹಿಂದುತ್ವ ಹಾಗೂ ರಾಷ್ಟ್ರದ ವಿಚಾರದಲ್ಲಿ ನನಗೆ ಯಾರ ಪಾಠವೂ ಅವಶ್ಯಕತೆ ಇಲ್ಲ ಅದರ ಬಗ್ಗೆ ನನ್ನ ಬದ್ಧತೆಯನ್ನು ಯಾರೂ ಕೂಡ ಪ್ರಶ್ನೆ ಮಾಡೋದು ಬೇಕಾಗಿಲ್ಲ ಒಂದು ವೇಳೆ ಬಿಜೆಪಿಗೆ ಏನಾದರೂ ಇದರ ಅವಶ್ಯಕತೆ ಇದ್ದಿದ್ರೆ ಬಳಸ್ಕೊಳ್ಳಬಹುದಿತ್ತು ಈಗ ಎಲ್ಲ ಕಾಲ ಮುಗಿದು ಹೋಗಿದೆ ಉತ್ತರ ಕೊಡೋದಕ್ಕೂ ಸಮಯ ಅಲ್ಲ ಹೇಳೋದಕ್ಕೆ ಕೇಳೋದಕ್ಕೆ ಇದು ಸಮಯ ಅಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡ್ತಾರಂತೆ ಇದನ್ನ ಅಮಿತ್ ಶಾ ಅವರು ಲೌಡ್ ಸ್ಪೀಕರ್ ಆಗಿ ಪಕ್ಕದಲ್ಲಿದ್ದಂತಹ ರಾಜ್ಯದ ನಾಲ್ಕು ಜನ ಬಿಜೆಪಿ ಮುಖಂಡರಿಗೆ ಕೇಳಿಸ್ತಾ ಇದ್ರಂತೆ ಅಂದ್ರೆ ಅಮಿತ್ ಶಾ ಅವರಿಗೆ ಒಂದು ಕಾನ್ಫಿಡೆನ್ಸ್ ಇತ್ತು ನಾನು ಮಾತನಾಡಿದಂತಹ ಸಂದರ್ಭದಲ್ಲಿ ಅವರು ವಿನಯವಾಗಿ ವರ್ತಿಸ್ತಾರೆ ನನ್ನ ಮಾತಿಗೆ ಅವರು ಬೆಲೆ ಕೊಡ್ತಾರೆ ಹೀಗಾಗಿ ಅಮಿತ್ ಶಾ ಅದೊಂದು ಸ್ಟೈಲ್ ಇರುತ್ತಲ್ಲ ಸಾಮಾನ್ಯವಾಗಿ ದೊಡ್ಡ ದೊಡ್ಡ ನಾಯಕರು ಇದ್ದೆಲ್ಲ ಮಾಡ್ತಾರೆ ಅಮಿತ್ ಶಾ ಕೂಡ ಅದೇ ರೀತಿಯಾಗಿ ಮಾತನಾಡೋದಕ್ಕೆ ಹೋಗಿದ್ದಾರೆ ಆದರೆ ಅನಂತ್ ಕುಮಾರ್ ಹೆಗಡೆ ಅವರು ಕೊಟ್ಟಂತಹ ಉತ್ತರದಿಂದ ಸ್ವತಃ ಅಮಿತ್ ಶಾ ಕೂಡ ಮುಜುಗರಕ್ಕೊಳಗಾದ್ರಂತೆ ಅಂದರೆ ನಾಲ್ಕು ಜನರ ಮುಂದೆ ಈ ರೀತಿಯಾಗಿ ಅನಂತಕುಮಾರ್ ಹೆಗಡೆ ಹೇಳಿದ್ರಲ್ಲ ಯೋಚನೆ ಮಾಡಿ ಮಿತ್ರರೇ ಅಮಿತ್ ಶಾ ಅವರ ಗತ್ತು ಕದರು ಯಾವ ರೀತಿಯಾಗಿದೆ ಇವತ್ತು ರಾಜ್ಯದ ಬಿಜೆಪಿ ನಾಯಕರು ಅಮಿತ್ ಶಾ ಅವರ ಮುಂದೆ ನಿಂತು ಮಾತನಾಡುವ ಸ್ಥಿತಿ ಇದೆಯಾ ಸ್ವತಃ ಯಡಿಯೂರಪ್ಪನವರು ಈ ರಾಜ್ಯಕ್ಕೆ ಅತಿ ದೊಡ್ಡ ಬಿಜೆಪಿ ನಾಯಕರು ಅವರು ಕೂಡ ಅಮಿತ್ ಶಾ ಅವರಿಗೆ ಎಷ್ಟು ಗೌರವ ಕೊಡ್ತಾರೆ ಅಮಿತ್ ಶಾ ಮುಂದೆ ಹೇಗೆ ತಗ್ಗಿ ಬಗ್ಗಿ ಇರ್ತಾರೆ ಆದ್ರೆ ಅನಂತಕುಮಾರ್ ಹೆಗ್ಡೆ ಅಮಿತ್ ಶಾಗೆ ಮುಖಕ್ಕೆ ಮುಖಕ್ ಕೊಡದಾಗ ಹೇಳಿದ್ರು ಈಗ ಮಾತನಾಡುವ ಅವಶ್ಯಕತೆಯೇ ಇಲ್ಲ ಹಿಂದುತ್ವ ಮತ್ತು ರಾಷ್ಟ್ರದ ವಿಚಾರವಾಗಿ ನನ್ನ ಬದ್ಧತೆಯನ್ನು ನೀವು ಬಳಸ್ಕೊಳ್ಬಹುದಿತ್ತು ಬಳಸ್ಕೊಂಡಿಲ್ಲ ಮತ್ತೇನಿದ ವಿಚಾರ ಅನ್ನುವ ರೀತಿಯಲ್ಲಿ ಮಾತನಾಡಿದ್ರಂತೆ ಇದನ್ನ ಕೇಳಿಸ್ಕೊಂಡಂತ ಅಮಿತ್ ಶಾಗೆ ಆಘಾತ ಆಗಿದೆ ಪಕ್ಕದಲ್ಲಿದ್ದಂತಹ ರಾಜ್ಯ ಬಿಜೆಪಿ ನಾಯಕರು ಬೆವತ್ ಹೋಗ್ಬಿಟ್ರಂತೆ ಆಗ್ತಿದ್ದ ಹಾಗೆ ಅಮಿತ್ ಶಾಗೂ ಕೂಡ ಗೊತ್ತಾಗಿದೆ ಈ ಬಂಡಾಯವನ್ನು ಶಮನ ಮಾಡೋದಕ್ಕೆ ಸಾಧ್ಯ ಇಲ್ಲ ಈ ಕ್ಷೇತ್ರದಲ್ಲಿ ಬೇರೆ ಏನಾದರೂ ತಂತ್ರಗಾರಿಕೆ ಮಾಡಬೇಕು ಅಂತ ಆ ಪ್ರಯತ್ನವನ್ನು ಅಲ್ಲಿಗೆ ಕೈಬಿಟ್ರಂತೆ ಮಿತ್ರ ಅದಾಗಿ ಮೂರ್ನಾಲ್ಕು ದಿನ ಕಳೆದಿದೆ ಈಗಲೂ ಕೂಡ ಅನಂತಕುಮಾರ್ ಹೆಗಡೆ ಯಾರ ಸಂಪರ್ಕಕ್ಕೂ ಇಲ್ಲ ಸ್ವತಃ ಯತ್ನಾಳ್ ಹೇಳ್ತಾರೆ ಅವರಿಗೆ ಟಿಕೆಟ್ ಮಿಸ್ ಆದ ಬಳಿಕ ನನ್ನ ಕರೆಯನ್ನು ಕೂಡ ಸ್ವೀಕರಿಸ್ತಿಲ್ಲ ಅಂತ ಯತ್ನಾಳ್ ಮತ್ತು ಅನಂತಕುಮಾರ್ ಹೆಗಡೆ ಸಂಬಂಧ ತುಂಬ ಚೆನ್ನಾಗಿದೆ ಅವರನ್ನು ಸಂಪರ್ಕ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಯತ್ನಾಳ್ ಕೂಡ ಹೇಳಿಕೆ ಕೊಟ್ಟರು ಅಂದರೆ ಅನಂತಕುಮಾರ್ ಹೆಗಡೆ ಅವರ ಈ ಮೌನ ಅವರ ನಿರುತ್ಸಾಹ ಇದು ಉತ್ತರ ಕನ್ನಡ ಕ್ಷೇತ್ರದ ಮೇಲೆ ದೊಡ್ಡ ಪರಿಣಾಮ ಬೀರುವಂತಹ ಸಾಧ್ಯತೆಯೂ ಕೂಡ ಇದೆ ಆದರೆ ಒಂದನ್ನು ನೀವು ನೆನಪಿಟ್ಕೊಳ್ಳಿ ಅನಂತಕುಮಾರ್ ಹೆಗಡೆ ಬಿ ಜೆ ಪಿಯ ವಿರುದ್ಧ ಕೆಲಸ ಮಾಡೋದಿಲ್ಲ ಅವರು ನಿರ್ಲಿಪ್ತರಾಗಿ ಸುಮ್ಮನೆ ಇದ್ದುಬಿಡ್ತಾರೆ ಇದು ಎಫೆಕ್ಟ್ ಆದರೂ ಆಗಬಹುದು ಇಲ್ಲ ನರೇಂದ್ರ ಅವರನ್ನು ಇನ್ನೊಮ್ಮೆ ಪ್ರಧಾನಿ ಮಾಡಬೇಕು ಅಂತ ಆ ಕ್ಷೇತ್ರದ ಜನ ಮತ ಒತ್ತಿದ್ರೂ ಒತ್ತಬಹುದು ಬಿಜೆಪಿಗೆ ಆದರೆ ಬಿ ಜೆ ಪಿಯವರು ಅವರು ಸ್ವಲ್ಪ ಯೋಚನೆ ಮಾಡಬೇಕಿತ್ತು ಈ ಕ್ಷೇತ್ರದ ವಿಚಾರದಲ್ಲಿ ಯಾಕೆ ಅಂತಂದರೆ ಅನಂತಕುಮಾರ್ ಹೆಗಡೆ ಈಸಿಯಾಗಿ ಗೆದ್ದು ಬರುವಂಥ ನಾಯಕ ತುಂಬ ಸೀನಿಯರ್ ಇದ್ದಾರೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹಿಂದಿನ ಚುನಾವಣೆಯಲ್ಲಿ ಹೀನಾಯವಾಗಿ ಸೋತ್ ಹೋಗಿದ್ದಾರೆ ಅವರಿಗೆ ಟಿಕೆಟ್ ಕೊಡುವಂಥ ಅವಶ್ಯಕತೆ ಏನಿತ್ತು ಸೋತವರಿಗೆ ಮಣೆ ಹಾಕುವಂಥ ಅವಶ್ಯಕತೆ ಏನಿತ್ತು ಬಿ ಜೆ ಪಿ ಮಾಡಿಕೊಂಡಂತಹ ಎಡವಟ್ಟೆ ಇದು ಸದ್ಯ ಈ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ ರಾಜ್ಯ ಬಿ ಜೆ ಪಿ ನಾಯಕರು ಅನಂತ್ ಕುಮಾರ್ ಅವರ ರಿಯಾಕ್ಷನ್ನು ಅವರ ನಡವಳಿಕೆ ಇದರ ಬಗ್ಗೆ ಎಲ್ಲದನ್ನು ಕೂಡ ಚರ್ಚೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಮಿತ್ರರೇ ನಿಮ್ಗೆ ಅನ್ಸುತ್ತೆ ಅನಿಸುತ್ತೆ ಅನಂತಕುಮಾರ್ ಹೆಗಡೆ ಅವರು ಸದ್ಯ ನಡೆದುಕೊಳ್ತಿರುವಂತಹ ರೀತಿ ಸರಿಯಾಗಿದೆಯಾ ಬಿ ಜೆ ಪಿ ಅವರಿಗೆ ಅನ್ಯಾಯ ಮಾಡಿದೆ ಅಂತ ನಿಮಗೆ ಅನಿಸುತ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಜೊತೆಗೆ ಇನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ಲೈಕಾನ್ ಒತ್ತಿ